ಇದೆಂತ ಸಾವು ಮಾರಾಯ್ರೆ. ಅಲ್ಲ, ಈ ಬಿಸಿ ನೀರಿಗಿಂತ ನನ್ನ ಕಣ್ಣೀರೇ ಜಾಸ್ತಿ ಆಗೋದುಂಟು. ಪರಿಮಳ, ಇದೆಂತ ಸೌದೆ ಹಸಿ ಉಂಟು? ಸೌದೆ ಹೊಡೆಯುವುದು ನಿಮ್ಮ ಕೆಲಸ ಅಲ್ಲವೋ? ನನ್ನ ಕೇಳ್ತೀರಾ? ಏನಿದು? ಇದು ಶಾಸ್ತ್ರ ಮಾರಾಯ್ರೆ. ಪದೇ ಪದೇ ಹೇಳಲಿಕ್ಕೆ ನನ್ನ ಬಾಯಿಗೆ ನೋವಾಗೋದುಂಟು. ಇನ್ನೊಂದು ಜೋಡಿ ಬರ್ಲಿ, ಒಟ್ಟಿಗೆ ಹೇಳ್ತೀನಿ. ಆಯ್ತೆ ಆಯ್ತಾಯ್ತು. ಏ ತಮ್ಮಯ್ಯ, ಏನಾಯ್ತು ನಿನ್ ಮುಸುಡಿಗೆ? ಸೃಷ್ಟಿಯಲ್ಲಿ ಶ್ರವಣ್ ರಾತ್ರಿಯಿಂದ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಸರಿ ಹೋಯ್ತು ಮಾರಾಯ್ರೆ. ಇಲ್ಲಿಗೆ ಮುನಿಸಿಕೊಂಡು ಬಂದ ಜೋಡಿಗಳು ಒಂದಾಗ್ತಾರೆ. ನೀವು ಇಲ್ಲಿಗೆ ಬಂದು ಮುನಿಸಿಕೊಂಡಿದ್ದೀರಾ ಅಂದ್ರೆ ಮಂಡೆ ಬಿಸಿ ಆಗೋ ವಿಷಯನೇ. ಯಾಕ್ ಶ್ರವಣ್, ಏನಾಯ್ತು? ನಿನ್ನೆ ರೂಮ್ ಅಲ್ಲಿ ನನ್ನ ಹೆಂಡತಿಗೆ ಅಂತ ಕಾಯ್ತಿದ್ದೆ, ಆದ್ರೆ ಸಪ್ಲೈಯರ್ ಬಂದ್ಲು. ಯಾರು? ನಮ್ ಚಲುವೆ ವನ ಜನ. ಅಯ್ಯೋ, ವನ ಜನ ಜಲ ಜನ. ಫಸ್ಟ್ ಏನಾಯ್ತು ಅಂತ ಹೇಳು ಗುರು. ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ. ಯಾರು ನಮ್ಮ ವನ ಜಾಗ? ಅವಳಿಗೆ ಯಾಕೆ ನಾನು ಸರ್ಪ್ರೈಸ್ ಕೊಡ್ಲಿ? ನನ್ನ ಹೆಂಡತಿ ಭೂಮಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಬಾಗ್ಲಿಂದ ನಿಂತಿದ್ದೆ. ಭೂಮಿ ಬಂದ್ಲು ಅಂತ ಜೀರ್ಲಿ ಅಂತ ಜೋರಾಗಿ ಕೂಗ್ಬಿಟ್ಟೆ, ಆದ್ರೆ ಭೂಮಿ ಬದಲು ಅವಳು ಬಂದ್ಲು. ಅವಳು ಓಡ್ ಬಂದು ನನ್ನ ತಪ್ಕೊಂಡು ಭಯಕ್ಕೆ ನನ್ನ ಕರ್ಮಕ್ಕೆ ಭೂಮಿ ಅದನ್ನ ನೋಡೇ ಬಿಟ್ಲು. ಇತ್ತು ಸರಿಯಾಗಿ ಪೆಟ್ಟು. ಅದಕ್ಕಾದ್ರೂ ರೂಮಲ್ಲಿ ಇರ್ಬೇಕಿತ್ತು, ಆದ್ರೆ ರೂಮಿಂದ ಹೊರಗೆ ಹಾಕ್ಬಿಟ್ಲು. ಹೋಗ್ಲಿ ಬಿಡು, ನೊಂದ್ಕೋಬೇಡ, ಮಾತಾಡೋಣ. ಬ್ರೋ, ನಾನ್ ಬೇಕಂತ ಮಾಡ್ಲಿಲ್ಲ, ಭೂಮಿ ಅನ್ಕೊಂಡು ವನ ಜನ. ಪದೇ ಪದೇ ಅದನ್ನ ಹೇಳ್ಬೇಡ ಶ್ರವಣ್, ಅಪಾರ್ಥ ಮಾಡ್ಕೊಳ್ತಾಳ. ಸೃಷ್ಟಿ, ಪಾಪ ಶ್ರವಣ್, ಅವನೇನ್ ಬೇಕು ಅಂತ ಮಾಡದ್ನ? ನೀನು ಅನ್ಕೊಂಡು ಆ ಹುಡುಗಿನ ಹಗ್ ಮಾಡ್ಬಿಟ್ರ ಶ್ರವಣ್? ನೋಡಿ, ಮತ್ತೆ ಅಪಾರ್ಥ ಮಾಡ್ಕೊಳ್ತಿದ್ದಾಳೆ. ನಾನು ಬೇಕಂತ ಮಾಡ್ಲಿಲ್ಲ, ಭೂಮಿ ಅನ್ಕೊಂಡು ಆ ಹುಡುಗಿ ಬಂದಾಗ ಜೋರಾಗಿ ಜಿರ್ಲೆ ಅಂತ ಕೂಗ್ದೆ, ಅವಳು ನನ್ನ ತಪ್ಕೊಂಡ್ಲು ಅಷ್ಟೇ. ಸಮಾಧಾನ ಸಮಾಧಾನ. ಈಗ ನೀವು ಬಿಸಿ ಬಿಸಿಯಾಗಿ ಸ್ನಾನ ಮಾಡಿದರೆ ಬಿಸಿಯಾಗಿರೋ ನಿಮ್ಮ ಕೋಪ ತಣ್ಣಗಾಗುವುದು. ಓಕೆನಾ? ಪರಿಮಳ, ಎಣ್ಣೆ ವ್ಯವಸ್ಥೆ ಆಯ್ತು? ಎಣ್ಣೆ ವ್ಯವಸ್ಥೆನೂ ಇದೆ ಅಲ್ಲಿ? ಅಯ್ಯೋ, ಆ ಎಣ್ಣೆ ಅಲ್ಲ ಮಾರಾಯ್ರೆ, ಈ ಎಣ್ಣೆ. ಓ, ನಾನು ಆ ಎಣ್ಣೆ ಅನ್ಕೊಂಡ್ಬಿಟ್ಟಿದ್ದೆ. ನೀವು ಬಹಳ ಮೂಡಲುಂಟು ಮಾರಾಯ್ರ. ನೀನು ಭಾರಿ ಚಂದ ಮಾತಾಡ್ತೀರಿ ಮಾರ್ರೆ. ಅಯ್ಯಯ್ಯೋ, ಇವಳಿನ್ನೂ ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾಳ. ಬನ್ನಿ ಬನ್ನಿ ಬನ್ನಿ, ಈಗ ನೋಡಿ, ಹಬ್ಬಕ್ಕೆ ಒಂದು ಕಳೆ ಬಂದಂತಾಯ್ತು. ಕುಂಡ್ರಿ ಕುಂಡ್ರಿ ಮಾರಾರಿ. ನೋಡಿ, ಹೆಣ್ಮಕ್ಳಿಗೆ ಎಲ್ಲಾ ಭಾಗ್ಯಕ್ಕಿಂತ ಮುಖ್ಯವಾದ ಭಾಗ್ಯ ಅಂದ್ರೆ ಮುತ್ತೈದೆ ಭಾಗ್ಯ. ಗಂಡಂದ್ರ ಆಯಸ್ಸು ಹೆಚ್ಚಾಗ್ಲಿ, ಚಿರಂಜೀವಿಗಳಾಗ್ಲಿ ಅಂತ ನಾವ್ ಈ ಅಭ್ಯಂಜನ ಸ್ನಾನನ ಮಾಡಿಸೋದು. ಪುರಾಣದ ಪ್ರಕಾರ 7 ಜನ ಚಿರಂಜೀವಿಗಳಿದ್ದಾರೆ: ಅಶ್ವತ್ಥಾಮ, ಬಲಿ, ಪರಶುರಾಮ, ಹನುಮಂತ, ವಿಭೀಷಣ, ಕೃಪಾ ಮತ್ತೆ ವ್ಯಾಸರು. ಅವರಂತೆಯೇ ನಮಗ್ ತಾಳಿ ಕಟ್ಟದವರು ಕೂಡ ಚಿರಂಜೀವಿಗಳಾಗಿರ್ಲಿ ಅಂತ ಈ ಸ್ನಾನನ ಮಾಡಿಸೋದು. ಇಲ್ಲಿ ಕೈಗೆ ಸ್ವಲ್ಪ ಎಣ್ಣೆ ತಗೊಳ್ಳಿ. ಸ್ವಲ್ಪ ಎಣ್ಣೆ ತಗೊಂಡು ಹೀಗೆ ನೆತ್ತಿ ಮೇಲೆ ಹಾಕಿ ನಿಧಾನಕ್ಕೆ ತಳ್ಳಿ. ಅಯ್ಯೋ, ಎಂತಾಯ್ತು? ನೀವು ನೋಡ್ರೆ ನಿಧಾನಕ್ಕೆ ತಟ್ಟಿ ಅಂದ್ರಿ, ಇವಳು ನೋಡ್ರೆ ನಿಧಾನ ಆಗೋ ತರ ತಟ್ಟಿದ್ದಾಳೆ. ಭೂಮಿ, ಏನ್ ಭೂಮಿ ಇದು? ಏನು, ನೆತ್ತಿಗೆ ಏರಿರೋ ಪಿತ್ತ ಇಳಿಬೇಕಂದ್ರೆ ಹೀಗೆ ತಟ್ಟಬೇಕು. ಸುಮ್ಮನೆ ಕುತ್ಕೊಳ್ಳಿ. ಆಚಾರ ವಿಚಾರನೆ ಚಂದಪ್ಪ. ಕೊಕ್ರೆ, ದಿನ ಹೀಗೆ ಎಣ್ಣೆ ಸ್ನಾನ ಮಾಡ್ಸು. ಏನ್ ರಾಯರು ಬಾರಿ ಆನಂದ ಪಡೋ ತರ ಇದೆ. ಬರೀ ಆನಂದನ, ಪರಮ ಆನಂದ. ತಟ್ಟು ತಟ್ಟು.
ಎಂತ ಎಂತ ಅದು ಸೌಂಡ್ ಎಫೆಕ್ಟ್? ಭೂಮಿ ಕೈ ಅಷ್ಟು ರಫ್ ಉಂಟಾ? ಅಯ್ಯೋ ರಫ್ ಅಲ್ಲ ಮಾರ, ಇವ್ಳು ರಪ್ಪ ರಪ್ಪ ತಟ್ಟ ಉಂಟು, ನನ್ ಕೈಲಾಗಲ್ಲ. ಏನೂ ಆಗಲ್ಲ, ಕುತ್ಕೊಳ್ಳಿ. ಅಯ್ಯೋ ಭೂಮಿ, ನಿನ್ನ ಅಪಾರ್ಥ ಮಾಡ್ಕೊಂಡಿದ್ಯಾ? ನಿನಗ್ ನನ್ ಮೇಲೆ ಎಷ್ಟು ಕೋಪ ಇದೆ ಅಂತ ಈಗ ಗೊತ್ತಾಗ್ತಿದೆ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವಾಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೇ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ಹೀಗೆ ಮಾಡಾಯ್ತಾ? ಏನು ಸುಮ್ನೆ ಇದ್ರೆ ಸರಿ ಈಗ? ಸಾರಿ ಭೂಮಿ. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ, ನಾನೇತಕ್ಕೆ ನಿನಗೇಳಲಿ, ನಿನ್ನ ಮೈಯ ತುಂಬ ಕಣ್ಣಿದೆ. ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ. ಪಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ. ಸಂಜಯ ಕೆನ್ನೆಯ ಮೇಲೆ ಕಳ್ಳಿ ನಗ್ತಾ ಇದ್ಯಾ? ಹಬ್ಬಾ, ಹಿಂಗ ಕೋಪ ಕಮ್ಮಿ ಆಯ್ತು. ಭೂಮಿ, ಅಪಾರ್ಥ ಮಾಡ್ಕೊಂಡ್ಬಿಡ್ವೆ. ನಾನು ಅವಳನ್ನ ತಪ್ಕೊಂಡಿಲ್ಲ, ಅವಳೇ ನನ್ನ ತಪ್ಕೊಂಡಿದ್ದು. ನಿಜ ಭೂಮಿ, ನಾನು ಎಷ್ಟು ಪ್ರಯತ್ನ ಪಟ್ಟರು ಅವಳು ನನ್ನ ಬಿಡ್ಲೇ ಇಲ್ಲ. ಜೋಡಿ ಚಂದ ಉಂಟು, ಆದ್ರೂ ಸ್ವಲ್ಪ ಜಗಳ ಮಾಡ್ತಾ ಉಂಟು. ಸರಿ ಹೋಗತ್ತೆ, ಸರಿ ಹೋಗತ್ತೆ. ಯಾಕೆ ಸೃಷ್ಟಿ, ಇದೇ ಈ ಜಾಗದ ವೈಶಿಷ್ಟ್ಯ. ಇಲ್ಲಿಗೆ ಬಂದಾಗ ನಾವ್ ಹೀಗೆ ಇರ್ಬೇಕಲ್ವಾ? ಈಗೆಲ್ಲ ಸರಿ ಇರುವಾಗ ನೀನ್ ಈಗ ರಾಗ ತೆಗೆದ್ರೆ ಎಲ್ರಿಗೂ ಬೇಜಾರಾಗಲ್ವ? ಬಂಗಾರ ಪ್ಲೀಸ್, ನೀನ್ ಇನ್ನೂ ನನ್ನ ಅಪಾರ್ಥ ಮಾಡ್ಕೋಬೇಡ ಅಂತ ಹೇಳಕ್ ಹೊರಟಿದ್ಯ ಅಲ್ವಾ? ಇನ್ನು ಹೇಳಿದ್ದೀನಿ ಎಷ್ಟು ಅಂತ ಹೇಳ್ತೀಯ? ನೀನ್ ಸ್ವಲ್ಪ ಸುಮ್ನೆ ಇರು, ನಾನ್ ಮಾತಾಡ್ತೀನಿ. ನೋಡು ಭೂಮಿ, ಅಕಸ್ಮಾತ್ ಆಗಿ ಆಗೋಗಿರೋದನ್ನ ಸೀರಿಯಸ್ ಆಗಿ ತಗೊಂಡು ಒಳ್ಳೆ ಮೂಮೆಂಟ್ಸ್ ನ ಹಾಳು ಮಾಡ್ಕೋಬೇಡ ಪ್ಲೀಸ್. ಆಗಲ್ಲ ಶಿವು, ನೀನ್ ಸುಮ್ನೆ ಇದ್ಬಿಡು, ಇವ್ರ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ. ಏ ಭೂಮಿ, ಯೋಚನೆ ಮಾಡ, ಪಾಪ ನನ್ ತಮ್ಮ. ನಿನ್ ತಮ್ಮ ಪಾಪ, ನನ್ ತಂಗಿ ಮನ್ಸಿಗೆ ಎಷ್ಟು ಆಗಿದೆ ಶಿವು. ಆಗಲ್ಲ, ಇದೆಲ್ಲ ಆಗಲ್ಲ. ಏನ್ ಅವಾಗ್ಲಿಂದ ಅವಳನ್ನೇ ಕನ್ವಿನ್ಸ್ ಮಾಡ್ತಿದ್ಯಾ? ದೃಷ್ಟಿ, ಏನ್ ನೀನ್ ಮಾತಾಡ್ತಿರೋದು? ದೃಷ್ಟಿನೇ ಹೆಂಡತಿ ಉಸಿರು ಸೋಕಿದ್ರೆ ಸಾಕು, ಅವಳು ಯಾರು ಅಂತ ಕಂಡು ಹಿಡಿಯೋನು ಗಂಡ. ಅಂತದ್ರಲ್ಲಿ ಅವಳು ಯಾವಳೋ ಬಂದ್ಬಿಟ್ಟು ತಪ್ಕೊಂಡ್ರೆ ಹೆಂಗೆ ಸುಮ್ನಿದ್ದ ಇವನು? ಏಯ್ ದೃಷ್ಟಿ, ಏನಿದು ನೀನು? ಕರೆಕ್ಟ್ ಅಕ್ಕ, ಅಟ್ ಲೀಸ್ಟ್ ನೀನಾದ್ರೂ ನನ್ ಬಗ್ಗೆ ಯೋಚನೆ ಮಾಡ್ತಿದೀಯಲ್ಲ. ಯಾರದೇ ತಪ್ಪಾಗಿದ್ರು ನನ್ ನಿನ್ ಪರವಾಗೇ ನಿಲ್ಲದು. ತಪ್ಪು ಅಂತ ಎಲ್ಲ ಮಾತಾಡಬೇಡ ದೃಷ್ಟಿ, ಇದೇನು ಬೇಕು ಅಂತ ಆಗಿದಲ್ಲ. ಬೇಕು ಅಂತ ಬೇಡ ಅಂತ ಒಟ್ಟಲ್ಲಿ ಆಗಿದೆ ಅಲ್ವಾ ಶಿವು? ಓ, ಯಾರು ಹಾಗಾದ್ರೆ ತಪ್ಪು ಮಾಡೋದೇ ಅಲ್ವಾ? ಇಂಥ ತಪ್ಪು ಯಾರು ಮಾಡಲ್ಲ ಶಿವು.
ನೋಡೋ ದೃಷ್ಟಿ, ಈ ತರ ಸಡನ್ ಆಗಿ ಯೂಟರ್ನ್ ತಗೊಳ್ಳೋದು ಒಳ್ಳೇದಲ್ಲ. ನೀನ್ ನಿನ್ ತಮ್ಮನ ಪರವಾಗಿ ಮಾತಾಡೋದು ಒಳ್ಳೇದಲ್ಲ. ನೋಡೋ ಇದೇ ತರ ಮಾತಾಡ್ತಿದ್ರೆ ನಾನು ಏನ್ ಮಾಡ್ತೀನಿ ಅಂತ ನೋಡು. ಏನ್ ಮಾಡ್ತೀಯ? ಶ್ರವಣವ್ರೇ ಬಿಡಿ, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ದೂಸ್ರ ಮಾತಾಡಂಗಿಲ್ಲ, ಶಟ್ ಅಪ್. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ ತುಂಬು ಹೃದಯದಿಂದ ಮನದಲ್ಲೊಂದು.